ನಾಟಕ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ ಅವುಗಳಲ್ಲಿ ನಮ್ಮ ಜೀವನದ ಮೌಲ್ಯಗಳು ಅಡಗಿರುತ್ತವೆ ಎಂದು ಓಂಕಾರ ಆಶ್ರಮದ ಶಿವಶಂಕರ ಸ್ವಾಮೀಜಿ ಹೇಳಿದರು ಗ್ರಾಮದ ಸುಗಂಧಾ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಿದ ಶ್ರೀ ಗುರು ಮಲ್ಲಿಕಾರ್ಜುನ ನಾಟ್ಯ ಸಂಘದ ಮನಸಿದ್ರೆ ಮಾರಿ ನೋಡು ನೆನಪಾದ್ರ ಫೋನ್ ಮಾಡು ಎಂಬ ನಾಟಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನಾಟಕಗಳು ಮನೋರಂಜನೆಯೊಂದಿಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತವೆ ಸಾಮಾಜಿಕ ಜೀವನದ ಮೌಲ್ಯಗಳನ್ನು ತನ್ನದೇಯಾದ ವಿಶಿಷ್ಟ ರೀತಿಯಲ್ಲಿ ಹದವಾದ ಹಾಸ್ಯದ ಮಿಶ್ರಣದೊಂದಿಗೆ ಗ್ರಾಮೀಣ ಭಾಗದ ಜನರಿಗೆ ತಿಳಿಸುತ್ತವೆ ಇವು ಜೀವನದಲ್ಲಿ ಹೇಗೆ ಬದುಕಬೇಕು ಎಂಬ ಕಲೆ ಕಲಿಸಿಕೊಡುತ್ತವೆ ನವರಸಗಳನ್ನು ತುಂಬಿಕೊಂಡಿರುವ ನಾಟಕದಲ್ಲಿ ಹಲವು ಜೀವನದ ನೈಜ ಪಾತ್ರಗಳು ಕಾಣುತ್ತವೆ ನಾಟಕದಿಂದ ಕಲಿಯುವುದು ಬಹಳ ಇದೆ ಎಲ್ಲರೂ ಬಂದು ನಾಟಕವನ್ನು ವೀಕ್ಷಣೆ ಮಾಡಬೇಕು ಎಂದರು ಒಂದೇನೋ ಮನೋರಂಜನ ಅಲ್ಲ ನವರಸ ಭರಿತವಾಗಿರತಕ್ಕಂತದ್ದು ಒಂಬತ್ತು ರಸಗಳ ತುಂಬಿರತಕ್ಕಂತ ನಾಟ್ಯ ಅಂತಂದ್ರೆ ಇದರಲ್ಲಿ ಬರ್ತಕ್ಕಂತ ಸಂವೇಶಗಳು ಎಂತೆಂತವಿರ್ತವೋ ಹಾಸ್ಯ ಅಲ್ಲ ಮೇಕಪ್ ಸಂಗೀತ ವ್ಯವಸ್ಥೆ ವೀರತ್ವ ಅಂತಕ್ಕಂಥವು ಒಂಬತ್ತು ಕಲೆಗಳ ಯುಕ್ತವಾಗಿರ್ತಕ್ಕಂಥದ್ದು ಇದಕ್ಕೇನಂತಾರು ನಾಟಕ ನಾಟಕ ಅಂತಕ್ಕಂಥದ್ದು ಬರೀ ಮನೋರಂಜನೆ ಅಲ್ಲ ಈ ನಾಟಕದಿಂದ ಕಲಿಬೇಕಾದದ್ದು ನಾವು ಜೀವನಕ್ಕೆ ಉಪಯೋಗ ಆಗುವಂತಹ ಅಂಶಗಳು ಯಾವುದು ಮುಖ್ಯವಾಗಿ ಇರ್ತಕ್ಕಂಥದ ಉಪದೇಶ ಒಳ್ಳೆಯದನ್ನ ಮಾಡಿದರೆ ಏನು ಫಲ ಸಿಗ್ತದೆ ಕೆಟ್ಟದನ್ನ ಮಾಡಿದರೆ ಏನು ಫಲ ಸಿಗ್ತದೆ ಇದನ್ನೆಲ್ಲ ವಿಮರ್ಶೆ ಮಾಡಬೇಕು ನಾವು ಹೇಳ್ತಾರೆ ಭಾಷ್ಯಕಾರರು ಅವಶ್ಯ ಮನೋಭೂತಂ ಕೃತಂ ಕೃತ್ಯ ಶುಭಾಶುಭಂ ಯಾವಾತನು ಒಳ್ಳೆಯದನ್ನ ಮಾಡ್ತಾನಲ್ಲ ಅವನಿಗೆ ಒಳ್ಳೆಯ ಫಲವನ್ನ ಸಿಗ್ತದೆ ಕೆಟ್ಟದ್ದನ್ನ ಬಯಸ್ತಾನಲ್ಲ ಅವನ ದುರ್ಗತಿ ನೋಡ್ಲಕ್ಕಬಾರ ನೋಡ್ಲಕ್ಕಬಾರ ಇಂಥ ಸನ್ನಿವೇಶವನ್ನ ನಾಟಕ ಅಂತಕ್ಕಂಥ ಪ್ರಯೋಗದಲ್ಲಿ ಕಲಿಬೇಕು ನಾವು ಇದು ಜೀವನಕ್ಕೆ ಅತಿ ಮಹತ್ವವಾಗಿರ್ತಕ್ಕಂಥದ್ದು ಬರೀ ಮನೋರಂಜನೆ ಅಲ್ಲ ನಾವು ತಿಳ್ಕೊಂಡಿರೋ ಬೇರೆ ಈ ಸಂದರ್ಭದಲ್ಲಿ ತಾತ್ಯಾ ಸಾಹೇಬ್ ಕಾಟೆ ಮಹಾವೀರ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ದುಳುಗೌಡ ಪಾಟೀಲ್ ಅನಿಲ್ ಹಂಜೆ ರಾಮಚಂದ್ರ ಕಾಟೆ ಬೈರು ಚೌಗಲೆ ಆಜಾದ್ ತಾಸಿವಾಲೆ ದಿಲೀಪ್ ಹಂಜೆ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಐಸಿಬಿ ನ್ಯೂಸ್ ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ ತಿಂಡಿ ಹೆಚ್ಚಾಗಿರ್ತದಂತ ಕೇಳು ಏ ರಮಂಜನ್ ಹೆಂಡತಿ ಸ್ವಲ್ಪ ವಿಚಿತ್ರ ಐತ್ ನೋಡ ಅನ್ನ ಊಟ ಮಾಡ್ಬೇಕಾದ್ರ ಭತ್ತ ಬೆಳೆದ ನೆಲ ಯಾವ್ದು ಅಂತ ಕೇಳ್ತಾವ ಇನ್ನ ಹಾಲು ಕುಡಿಬೇಕಾದ್ರೆ ಆಮೇಲೆ ಕರಿದೈತೆ ಬಿಡದೈತೆ ಅಂತ ಕೇಳ್ತಾವ ಕಂಡಿ ಕಂಡಿದ್ದೀನೆಲ್ಲ ಪ್ರಶ್ನೆ ಮಾಡುದ ನನ್ ಹುಟ್ಟು ಗುಣ ಕರಗಿದ್ರ ಕರಗಂತೀನಿ ಬೆಳಗಿದ್ರ ಬೆಳಗಂತೀನಿ ನಾನು ಬೇಸಲ್ಲ ಬಿಡು ಏ ರಮಂಜನ್ ಓ ಸುಮ್ಮನೆ ಅಂತ ಯಾವ್ದಲ್ಲ ಏನ್ ಮಾಡಿ ಏ ಕಳ ನಿನ್ನ ಹೆಂಡತಿ ಪರಿಚಯ ಮಾಡಿಸೋ ಅಂದ್ರೆ ನನ್ನ ಮಗಳ ಪರಿಚಯ ಮಾಡಿಸು ನಮಗ ಕೆಲಸ ಗೊತ್ತಾಗುತ್ತೆ ನಿಮ್ಮ ಪರಿಚಯ ಮಾಡ್ಕೊಡ್ತೀನಿ ರಮಂಜನೆ ನೀನ ಮುಂದೆ ನಿಂತು ನಿನ್ನ ಹೆಂಡತಿ ಪರಿಚಯ ಮಾಡಿಸ್ಬೇಕು ಇಲ್ಲಂದ್ರ ಏನ್